ನಮಸ್ಕಾರ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಇವತ್ತು ಈ ಹಿಂದಿನ ತರಗತಿಯಲ್ಲಿ ಹೇಳಿದಂತೆ ನಾವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯ ಒಂದು ಈ ತರಗತಿಯನ್ನು ಮುಂದುವರಿಸ್ತಾ ಇದ್ದೀವಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯು ಸಾಕಷ್ಟು ಪ್ರಭಾವವನ್ನು ಬೀರಿದ್ದು ಭಾರತ ಸ್ವಾತಂತ್ರ್ಯ ಚಳವಳಿಗೆ ಈಗ ಆ ಒಂದು ಅಂಗವಾಗಿ ಮೊದಲನೇ ವಂಗಭಂಗ ಚಳವಳಿ ವಂಗಭಂಗ ಚಳವಳಿ ವಂಗಭಂಗ ಚಳವಳಿ ಅಂತಂದರೆ ಅಥವಾ ಯಂಗು ಬಂಗಾಳಿ ಚಳವಳಿ ಅಂತ ಕೂಡ ಇದನ್ನು ಕರೀತಾರೆ ಯಾಕೆ ಕರೀತಾರೆ ಹೀಗೆ ಅಂತಂದರೆ ಅದಕ್ಕೆ ಕಾರಣ ಇದನ್ನು ಪ್ರಾರಂಭಿಸಿದ್ದು ಅಕ್ಕಿ ಯುವಕನಾಗಿದ್ದಂಥ ಆಂಗ್ಲೋ ಇಂಡಿಯನ್ ಅವರ ತಾಯಿ ಭಾರತೀಯನಾಗಿದ್ದು ತಂದೆ ಪೋರ್ಚುಗೀಸ್ ಆಗಿರ್ತಾರೆ ಅವರ ಹೆಸರು ಹೆನ್ರಿ ವಿವಿಯನ್ ಡರ್ಜಿಯೋ ಈ ಯಂಗು ಬಂಗಾಳ ಅಂತಕ್ಕಂಥ ಚಳವಳಿಯನ್ನು ಪ್ರಾರಂಭಿಸಿದವರು ಹೆನ್ರಿ ವಿವಿಯನ್ ಡರ್ಜಿಯೋ ಹೆನ್ರಿ ವಿವಿಯನ್ ಡರ್ಜಿಯೋ ಈ ಹೆನ್ರಿ ವಿವಿಯನ್ ಡರ್ಜಿಯೋ ಆಗಿನ ಕಾಲದಲ್ಲಿ ಕಲ್ಕತ್ತಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಒಂದು ಸಮಯದಲ್ಲಿ ಸಾಕಷ್ಟು ಯುವಕರ ಮೇಲೆ ಪ್ರಭಾವವನ್ನು ಬೀರಿತು ಇವರು ಯಾಕೆ ಯುವಕರ ಮೇಲೆ ಪ್ರಭಾವ ಬೀರಿತು ಅಂತಂದರೆ ತುಂಬ ಒಳ್ಳೆಯ ರೀತಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡೋದು ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿ ವಿಜ್ಞಾನಿಗಳಲ್ಲಿ ವೈಜ್ಞಾನಿಕ ವಿಚಾರಗಳನ್ನು ಪ್ರಶ್ನೆಯ ಮನೋಭಾವನೆಯನ್ನು ತಾರ್ಕಿಕತೆಯನ್ನು ಬೆಳೆಸುವುದರಲ್ಲಿ ಅವರು ಯಶಸ್ವಿಯಾಗಿದ್ದರು ಅದೇ ಒಂದು ಸಮಯದಲ್ಲಿ ಸಂಪ್ರದಾಯವಾದಿಗಳೇನಪ್ಪ ಅಂದರೆ ಅವರಿಗೆ ವಿರೋಧಿಗಳಾದರು ಯಾಕೆ ವಿರೋಧಿಗಳಾದರು ಅಂತಂದರೆ ಇವರು ಯುವಕರಲ್ಲಿ ಪ್ರಶ್ನಾ ಮನೋಭಾವನೆಯನ್ನು ವೈಜ್ಞಾನಿಕತೆಯನ್ನು ಬೆಳೆಸಿದ್ರಿಂದ ಸಂಪ್ರದಾಯವಾದಿಗಳಿಗೆ ಅದು ಹಿಡಿಸಲಾಯಿತು ಹಾಗಾಗಿ ಇವರನ್ನು ಅವರು ವಿರೋಧಿಸಿದರು ಆ ಒಂದು ಕಾರಣದಿಂದಾಗಿ ಸಂಪ್ರದಾಯವಾದಿಗಳು ಏನಪ್ಪ ಅಂತಂದರೆ ಇವರು ಕಾಲೇಜಿನಲ್ಲಿ ಬೋಧನೆ ಮಾಡೋದನ್ನು ತಡೀಬೇಕು ಏನಾದರೂ ಮಾಡಿ ಅಂತ ಕುತಂತ್ರ ಮಾಡುತ್ತಿದ್ದರು ಇವರು 1831ರಲ್ಲಿ ತಮ್ಮ ಪ್ರಾಧ್ಯಾಪಕ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದರು ಅದೇನೇ ಇದ್ದರೂ ಕೂಡ ಹೆನ್ರಿ ವಿವಿಯನ್ ಡರ್ಜಿಯೋ ಆಗಿನ ಒಂದು ಬಂಗಾಳದ ಕಾಲದಲ್ಲಿ ಯುವಕರಲ್ಲಿ ಸಾಕಷ್ಟು ಪ್ರಭಾವ ಬೀರಿದ್ದರಿಂದ ಇದನ್ನು ವಂಗ ಬಂಗಾಳ ಚಳವಳಿ ಅಂತ ಕರೀತಾರೆ ಹಾಗಾಗಿ ತಮ್ಮ ವಿಚಾರಧಾರೆಗಳನ್ನು ಚರ್ಚೆ ಮಾಡಿದ್ದಕ್ಕೆ ಇವರು ಒಂದು ಚರ್ಚಾಕೂಟವನ್ನು ಏರ್ಪಡಿಸಿದ್ರು ಆ ಚರ್ಚಾಕೂಟದ ಹೆಸರು ಅಕಾಡೆಮಿಕ್ ಅಸೋಸಿಯೇಷನ್ 1828ರಲ್ಲಿ ಈ ಒಂದು ಅಕಾಡೆಮಿಕ್ ಅಸೋಸಿಯೇಷನ್ ಅನ್ನು ಅವರು ಸ್ಥಾಪನೆ ಮಾಡಿ ಯುವಕರು ಅಲ್ಲಿ ಭಾಗವಹಿಸಿ ಚರ್ಚಾಕೂಟದಲ್ಲಿ ಭಾಗವಹಿಸಿ ಸಮಾಜದಲ್ಲಿರ್ತಕ್ಕಂಥ ಅಂಧ ಶ್ರದ್ಧೆಗಳನ್ನು ಮತ್ತು ಮೂಢನಂಬಿಕೆಗಳನ್ನು ಹೋಗಲಾಡಿಸೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದರು ಯುವಕರಲ್ಲಿ ಸಾಕಷ್ಟು ಸ್ಫೂರ್ತಿಯನ್ನು ಅವರು ತುಂಬಿದ್ದರು ಆ ಒಂದು ಸಂಸ್ಥೆಯ ಹೆಸರು ಅಂತಂದರೆ ಅಕಾಡೆಮಿಕ್ ಅಸೋಸಿಯೇಷನ್ ಹೆನ್ರಿ ಡರ್ಜಿಯೋ ಅವರು ಸ್ಥಾಪನೆ ಮಾಡಿದ್ದು ಅಕಾಡೆಮಿಕ್ ಅಸೋಸಿಯೇಷನ್ ಇದು 1828ರಲ್ಲಿ ಬಂಗಾಳದಲ್ಲಿ ಸ್ಥಾಪನೆ ಮಾಡಲಾಗಿತ್ತು 1828ರಲ್ಲಿ ಈ ವಂಗಭಂಗ ಚಳವಳಿ ಬಂಗಾಳದಲ್ಲಿ ಮಾತ್ರ ಸೀಮಿತವಾಗಿತ್ತು ಇದು ಮುಂದೆ ಏನಪ್ಪಾ ಅಂದರೆ ಹೆಚ್ಚು ಪರಿಣಾಮಕಾರಿ ಆಗಲಿಲ್ಲ ಯಾಕೆ ಅಂತಂದರೆ ಕೇವಲ 22ನೇ ವಯಸ್ಸಿನಲ್ಲಿ 1831ರಲ್ಲಿ ಹೆನ್ರಿ ವಿವಿಯನ್ ಡರ್ಜಿಯವರು ಮರಣ ಹೊಂದಿದರು ಕಾಲರಾ ರೋಗದಿಂದ ಹಾಗಾಗಿ ಈ ಒಂದು ಚಳುವಳಿ ಎಷ್ಟು ಬೇಗ ಬೆಳೆದಿತ್ತು ಅಷ್ಟೇ ಒಂದು ವೇಗವಾಗಿ ಏನಪ್ಪ ಅಂತಂದರೆ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತ್ತು ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಈ ನಂತರ ಬರ್ತಕ್ಕಂಥದ್ದು ಆರ್ಯ ಸಮಾಜ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ದಯಾನಂದ ಸರಸ್ವತಿಯವರು ಸ್ವಾಮಿ ದಯಾನಂದ ಸರಸ್ವತಿ ಕೂಡ ಅಂತ ಅವರನ್ನು ಕರೀತಾರೆ 1875ರಲ್ಲಿ ಈ ಒಂದು ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದವರು ಇವರ ಬಾಲ್ಯದ ಹೆಸರು ಮೂಲಾಶಂಕರ ಆಗಿತ್ತು ದಯಾನಂದ ಸರಸ್ವತಿಯವರ ಬಾಲ್ಯದ ಹೆಸರು ಮೂಲಾಶಂಕರ ಆಗಿತ್ತು ಇಲ್ಲಿ ದಯಾನಂದ ಸರಸ್ವತಿಯವರು ಬಹಳ ಒಂದು ವಿಶೇಷ ರೀತಿಯಲ್ಲಿ ಸಾಮಾಜಿಕ ಸುಧಾರಣೆಯನ್ನು ಕೊಂಡೊಯ್ದರು ಹೇಗೆ ಅಂತಂತಂದರೆ
ಇವರು ಗೋಹತ್ಯೆಯನ್ನು ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅಷ್ಟೇ ಅಲ್ಲದೆ ಎಲ್ಲ ಭಾರತದ ಸಮಸ್ಯೆಗಳಿಗೆ ಪರಿಹಾರ ಏನಾದರೂ ಇದ್ದರೆ ಅದು ವೇದಗಳಲ್ಲಿ ಮಾತ್ರ ಇದೆ. ಹಾಗಾಗಿ ಎಲ್ಲರೂ ವೇದಗಳಿಗೆ ಹಿಂದಿರುಗಬೇಕು, ಗೋ ಬ್ಯಾಕ್ ಟು ದ ವೇದಾಸ್ ಎನ್ನುವ ಕರೆಯನ್ನು ಅವರು ನೀಡಿದರು. ಈ ಗೋ ಬ್ಯಾಕ್ ಟು ದ ವೇದಾಸ್ ಅಂದರೆ ಅವರ ಪ್ರಕಾರ ಏನಪ್ಪ ಅಂತಂದರೆ ಭಾರತದ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅಸಮಾನತೆಗಳಿಗೆ ಎಲ್ಲ ಅಂಧಶ್ರದ್ಧೆಗಳಿಗೆ ರಾಮಬಾಣ ಅಂತಂದರೆ ಈ ವೇದಗಳಿಗೆ ಅದಕ್ಕೆ ಪರಿಹಾರ ಇದೆ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರೂ ವೇದಗಳಿಗೆ ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಅವರ ಬಲವಾದ ನಂಬಿಕೆಯಾಗಿತ್ತು. ಇವರು ಅಷ್ಟೇ ಅಲ್ಲದೆ ಶುದ್ಧಿ ಚಳವಳಿಯನ್ನು ಕೈಗೊಂಡರು. ಶುದ್ಧಿ ಚಳವಳಿ ಅಂತಂದರೆ ಏನು? ಶುದ್ಧಿ ಚಳವಳಿ ಹಿಂದೂ ಜನರು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿದ್ದರು ಮಧ್ಯಕಾಲೀನ ಭಾರತ ಹಿಡಿದು ಈ ಆಧುನಿಕ ಕಾಲದ ಭಾರತ ಈ 19 ಮತ್ತು 19ನೇ ಶತಮಾನದವರೆಗೆ. ಹಾಗೆ ಮತಾಂತರ ಹೊಂದಿದ್ದವರನ್ನು ಪುನಃ ಹಿಂದೂ ಧರ್ಮಕ್ಕೆ ಕರೆತಂದು ಶುದ್ಧಿ ಮಾಡುವುದು, ಹಿಂದೂ ಧರ್ಮಕ್ಕೆ ಅವರನ್ನು ಸ್ವಾಗತ ಮಾಡಿಕೊಳ್ಳುವುದೇ ಶುದ್ಧಿ ಚಳವಳಿಯಾಗಿತ್ತು. ಈ ಆರ್ಯ ಸಮಾಜವು ಸಾಕಷ್ಟು ಪ್ರಭಾವವನ್ನು ಬೀರಿತು. ಆಗಿನ ಒಂದು ಕಾಲದಲ್ಲಿ ಆರ್ಯ ಸಮಾಜದ ತತ್ವಗಳು ಮತ್ತು ಸಿದ್ಧಾಂತಗಳಿಂದ ಪ್ರಭಾವಿತರಾದಂಥ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಅಂತಂದರೆ ಲಾಲಾ ಲಜಪತ್ ರಾಯರು. ಯಾಕಂತಂದರೆ ದಯಾನಂದ ಸರಸ್ವತಿಯವರು ಏನು ತಮ್ಮ ವಿಚಾರಧಾರೆಗಳಿದ್ದು ಎಲ್ಲ ವಿಚಾರಧಾರೆಗಳನ್ನು ಸತ್ಯಾಂತ ಪ್ರಕಾಶ ಎನ್ನುವ ಕೃತಿಯಲ್ಲಿ ಅವರು ಮಂಡಿಸಿದರು. ಅವರು ರಚನೆ ಮಾಡಿದಂಥ ಕೃತಿ ಅಂತಂದರೆ ಸತ್ಯಾಂತ ಪ್ರಕಾಶ. ದಯಾನಂದ ಸರಸ್ವತಿ ರಚನೆ ಮಾಡಿದ ಕೃತಿ ಸತ್ಯಾರ್ಥ ಪ್ರಕಾಶ. ಸತ್ಯಾರ್ಥ ಪ್ರಕಾಶ ಅಂತಂದ್ರೆ ಏನು ಇದೆ ಅಂದ್ರೆ ವೇದಗಳಲ್ಲಿ ಇರತಕ್ಕಂಥ ಉತ್ತಮವಾದ ವಿಚಾರಗಳನ್ನು ತಮ್ಮ ವಿಚಾರಧಾರೆಗಳನ್ನ ಸತ್ಯಾರ್ಥ ಪ್ರಕಾಶದ ಕೃತಿಯಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಪ್ರಕಟಪಡಿಸಿದರು. ಅಷ್ಟೇ ಅಲ್ಲದೆ ಯುವ ಜನರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿ ಸಮುದಾಯದಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸುವುದಕ್ಕಾಗಿ ಅವರು ಲಾಹೋರ್ನಲ್ಲಿ ಒಂದು ರಾಷ್ಟ್ರೀಯ ಶಾಲೆಯನ್ನ ಪ್ರಾರಂಭಿಸಿದರು. ಈ ರಾಷ್ಟ್ರೀಯ ಶಾಲೆಯನ್ನು ಪ್ರಾರಂಭಿಸುವ ಉದ್ದೇಶ ಏನಾಗಿತ್ತು? ಡಿ ಎ ವಿ ಸ್ಕೂಲ್ ಅಂತ ಇಂದಿಗೂ ಕೂಡ ಭಾರತಾದ್ಯಂತ ಕಾರ್ಯನಿರ್ವಹಿಸ್ತಾ ಇವೆ. ಡಿ ಎ ವಿ ಅಂದರೆ ದಯಾನಂದ ಆಂಗ್ಲೋ ವೆರ್ನಾಕ್ಯುಲರ್ ಸ್ಕೂಲ್ಸ್ ಅಂತೇಳಿ ಅವರ ಹೆಸರಿನಲ್ಲೇ ಇಂದಿಗೂ ಕೂಡ ಆ ಸಂಸ್ಥೆಗಳನ್ನು ನೋಡ್ಬೋದಾಗಿದೆ. ದಯಾನಂದ ಸರಸ್ವತಿಯವರ ವಿಚಾರಧಾರೆಗಳನ್ನು ಪಸರಿಸುವುದಕ್ಕಾಗಿ ರಾಷ್ಟ್ರೀಯ ಶಾಲೆಗಳನ್ನು ಅವರು ಆರಂಭಿಸಿದರು. ಆ ರಾಷ್ಟ್ರೀಯ ಶಾಲೆಯ ಉದ್ದೇಶ ಏನಾಗಿತ್ತಂದ್ರೆ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯ ಭಾವನೆಗಳನ್ನು ಮೂಡಿಸುವುದು, ವೇದಗಳೇ ಎಲ್ಲ ಸಮಸ್ಯೆಗಳಿಗೆ ಮೂಲ ಮಂತ್ರ ಅನ್ನೋ ಒಂದು ಭಾವನೆಯನ್ನು, ಭಾರತೀಯ ಸಂಸ್ಕೃತಿ ಭಾರತದ ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಶಕ್ತಿ ವೇದಗಳಿಗೆ ಮಾತ್ರ ಇದೆ ಅನ್ನೋ ಒಂದು ಬಲವಾದ ನಂಬಿಕೆ ದಯಾನಂದ ಸರಸ್ವತಿಯವರದಾಗಿತ್ತು. ಅವರು ತಮ್ಮ ಎಲ್ಲ ವಿಚಾರಧಾರೆಗಳನ್ನು ಈ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಕೃತಿಯಲ್ಲಿ ಪ್ರಚುರಪಡಿಸಿದರು. ಇವರಿಂದ ಪ್ರಭಾವಿತರಾದಂಥ ಭಾರತ ಸ್ವಾತಂತ್ರ್ಯ ಹೋರಾಟಗಾರ ಅಂದರೆ ಲಾಲಾ ಲಜಪತ್ ರಾಯರು. ಅಷ್ಟೇ ಅಲ್ಲದೆ ದಯಾನಂದ ಸರಸ್ವತಿ ಅಥವಾ ಆರ್ಯ ಸಮಾಜದ ಪ್ರಮುಖ ಸಿದ್ಧಾಂತ ಏನಾಗಿತ್ತು ಅಂತಂದರೆ ಜಾತಿ ಪದ್ಧತಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಮತ್ತೇನಪ್ಪ ಅಂತಂದರೆ ಪಂಕ್ತಿ ಭೋಜನಕ್ಕೆ ಸಹಪಂಕ್ತಿ ಭೋಜನಕ್ಕೆ ಅವರು ಪ್ರೋತ್ಸಾಹ ಕೊಟ್ಟರು. ಅಷ್ಟೇ ಅಲ್ಲದೆ ಅಂತರ್ಜಾತಿ ವಿವಾಹಗಳಿಗೆ ಅವರು ಪ್ರೋತ್ಸಾಹವನ್ನು ಕೊಟ್ಟರು. ಗೋಹತ್ಯಾ ಚಳವಳಿಯನ್ನು ನಿಷೇಧ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಇವೆಲ್ಲ ಆರ್ಯ ಸಮಾಜದ ಪ್ರಮುಖ ಸಿದ್ಧಾಂತಗಳಾಗಿತ್ತು. ಆ ಎಲ್ಲ ಸಿದ್ಧಾಂತಗಳನ್ನು ನಾವು ಈ ಸತ್ಯಾರ್ಥ ಪ್ರಕಾಶ ಕೃತಿಯಲ್ಲಿ ನೋಡ್ಬೋದಾಗಿದೆ. ಅಷ್ಟೇ ಅಲ್ಲದೆ ಸ್ವಾಮಿ ದಯಾನಂದ ಸರಸ್ವತಿಯವರು ಸಾಕಷ್ಟು ಪ್ರಭಾವವನ್ನು ಬೀರಿದರು. ಅವರಿಂದ ಅನೇಕ ಸ್ವಾತಂತ್ರ್ಯ ಹೋರಾಟಗಳು ಕೂಡ ಪ್ರಭಾವಿತರಾಗಿದ್ದರು. ಇಷ್ಟು ಹೇಳಿ ಇಲ್ಲಿಗೆ ಈ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹಾಗೂ ನನ್ನ ಮಿತ್ರರಲ್ಲಿ ವಿನಂತಿ, ಏನಪ್ಪ ವಿನಂತಿ ಅಂತಂದರೆ ನಮ್ಮ ಚಾನಲ್ ಫ್ರೀ ಆನ್ಲೈನ್ ವೇದಿಕೆಯಾಗಿದ್ದು ಈ ತರಗತಿಗಳನ್ನು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂತಂದರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಇನ್ನೂ ವಿದ್ಯಾರ್ಥಿ ಸಮುದಾಯಕ್ಕೆ ಉಪಯುಕ್ತವಾಗ್ತಕ್ಕಂತಹ ಕಂಟೆಂಟ್ಗಳನ್ನು ನಾವು ಈ ಚಾನಲ್ನಲ್ಲಿ ಪ್ರಸಾರ ಮಾಡಲಿದ್ದೇವೆ ಅಂತ ಹೇಳ್ತಾ ಇಂದಿನ ಈ ತರಗತಿಯಲ್ಲಿ ಇಲ್ಲಿವರೆಗಿಂತ ತರಗತಿಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.